ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ದಿನಗಳ ನಂತರ ಆಗ್ತಾ ಇದ್ದೀನಿ ನೀವೀಗ ನೋಡ್ತಾ ಇರೋದು ಗೆಜ್ಜಿಕ ಅಂತ ಹೇಳ್ತಾರೆ ಅದ್ರದ್ದು ಗಿಡ ಹೆಸರು ಕೇಳೋಕ್ಕೆ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಲ್ವಾ ನೋಡೋಕ್ಕೇನು ಕಾಯಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾರೆಲ್ಲ ನೋಡಿದ್ರಿ ಫಸ್ಟೇ ಈ ಗೆಜ್ಜಿಗನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಗೆಜ್ಜಿಗ ಗಿಡದ್ದು ಫ್ಲವರು ಫ್ಲ ಈ ಥರ ಬಿಡುತ್ತೆ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಗೆಜ್ಜಗದ ಕಾಯಿ ಅಂತ ಅದು ಒಳಗಡೆ ಈ ಥರ ಸೀಡ್ಸ್ ಇರುತ್ತೆ ಇದು ಡ್ರೈ ಆಗೋಕ್ಕಿಂತ ಮುಂಚೆ ನೋಡೋಕ್ಕೆ ಗೆಜ್ಜಗದ ಸೀಡ್ಸ್ ಈ ಥರ ಕಾಣಿಸುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ತುಂಬ ಮೆಡಿಸ್ನಲ್ ಯೂಸ್ ಇದೆ ಇದನ್ನು ತುಂಬ ಬೇರೆ ಬೇರೆ ಔಷಧಿಯಾಗಿ ಯೂಸ್ ಮಾಡ್ತಾರೆ ಒಂದು ಫೀವರ್ಗೆ ಯೂಸ್ ಮಾಡ್ತಾರೆ ಫೀವರ್ ಬಂದಾಗ ಇದನ್ನು ಪುಡಿ ಮಾಡಿ ಕುಡಿಯೋದ್ರಿಂದ ಜ್ವರ ಬೇಗ ವಾಸಿಯಾಗುತ್ತಂತೆ ಮತ್ತು ಮತ್ತು ಸ್ಕಿನ್ ಡಿಸೀಸಸ್ ಇರುತ್ತಲ್ಲ ಅವರು ಕೂಡ ಈ ಗೆಜ್ಕದ ಕಾಯಿನ ಯೂಸ್ ಮಾಡ್ಬೋದು ನೀವು ಚಿಕ್ಕದ್ರಲ್ಲಿ ನೋಡಿರ್ತೀರ ಆದರೆ ಕೆಲವೊಬ್ರಿಗೆ ನೆನಪಿರಲ್ಲ ಈ ಕಾಯಿನ ಚೆನ್ನಾಗಿ ಉಜ್ಜಿಬಿಟ್ಟು ಕೈ ಮೇಲಿಟ್ಟರೆ ತುಂಬ ಸುಡುತ್ತೆ ಅದನ್ನ ನಾವು ಅವಾಗ ಆಟಾಡೋಕ್ಕೆ ಯೂಸ್ ಮಾಡ್ತಿದ್ದೋ ನಾವು ನೋಡಿರ್ತೀವಿ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ಸೀಡ್ಸ್ಗಳನ್ನ ಬಟ್ ಅದರಲ್ಲಿ ಏನು ಯೂಸ್ ಅದೆಲ್ಲ ಗೊತ್ತಿರಲ್ಲ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ಗೆ ಸಮೇತ ಈ ಗೆಜ್ಗದ ಬೀಜಗಳನ್ನ ಯೂಸ್ ಮಾಡ್ತಾರೆ ನೋಡಿ ಗೆಜ್ಜಿಗೆ ಡ್ರೈ ಆದಾಗ ಆ ಟೈಪ್ ಇರುತ್ತೆ ಇದು ಅದಕ್ಕಿಂತ ಮುಂಚೆ ಹಸಿ ಇರುವಾಗ ಈ ಗ್ರೀನ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತು ತುಂಬ ಮೆಡಿಸಿನಲ್ ಯೂಸಸ್ ಸಮೇತ ಇದೆ ತುಂಬ ಕಾಡಲ್ಲಿ ಇರೋದ್ರಿಂದ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಕೆಲವೊಬ್ರಿಗೆ ಗೊತ್ತಿರುತ್ತೆ ಹಳ್ಳಿ ಸೈಡ್ ಅವ್ರಿಗೆ ಹಾಗೆ ನಾನು ಇದ್ರ ಬಗ್ಗೆ ಅನ್ನಿಸ್ತು ಅದೇ ರೀತಿ ಒಂದು ವಿಡಿಯೋ ಮಾಡಿದೆ ಮತ್ತು ಈ ಸೀಟ್ಸು ಡ್ರೈ ಆದಾಗ ಇದರಿಂದ ಬ್ಯಾಂಗಲ್ಸ್ ಇಯರಿಂಗ್ ಚೈನ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ನೋಡೋಕ್ಕೆ ಮಾಡ್ಬೋದು ನಾವೇ ಹಸಿ ಇದ್ದಾಗ ಅದನ್ನ ಸೂಜಿಲಿ ಪೋಣಿಸಿ ಮಾಡ್ಬೋದು ಹಾಗೆ ಇದನ್ನು ಫೀವರ್ ನಟ್ ಅಂತ ಕರೀತಾರೆ ಫೀವರ್ಗೆ ಯೂಸ್ ಮಾಡೋದ್ರಿಂದ ಇನ್ನೊಂದೇನು ಫೀವರ್ ನಟ್ ಅಂತಲೂ ಕರೀತಾರೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು